ಸರ್, ತಾವು ರಾಜಕೀಯ ಮುಖಂಡರಾಗಿ, ಶಾಸಕರಾಗಿ ಸಾವಿರಾರು ವೇದಿಕೆ, ಲಕ್ಷಾಂತರ ಜನರನ್ನ ಭೇಟಿ ಮಾಡಿರ್ತೀರಾ, ಈ ವೇದಿಕೆ ಎಷ್ಟು ಸ್ಪೆಷಲ್ ಅಪ್ಪನಾಗಿ? ರಾಜುಗೌಡ ಸರ್ ಅವ್ರ ಮಾತು ಕೇಳೋಣ. ನಾವು ಸುರಪುರದವ್ರಿ, ಪಾರ್ಟ್ ಟೈಮ್ ಪಾಲಿಟಿಷಿಯನ್, ಫುಲ್ ಟೈಮ್ ರೈತ. ಯಾಕೆ ಭಾಳ ಖುಷಿ ಆಗ್ತದೆ ಮಗನ ನೋಡಿ. ತರುಣ್, ನಾನು ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ನನ್ನ ತಮ್ಮಾತ ನನಗೊಬ್ಬ ಈ ಫಿಲಿಮ್ ಬಗ್ಗೆ ಬಂದು ಹೇಳಿದ, ಅಣ್ಣ ಹಿಂಗೆ ಮಾಡ್ಬೇಕಂತ ಮಾಡಿ ತಮ್ಮನ ಕಳಿಸು ಅಂದ. ನನಗೆ ಆ ಸ್ಟೋರಿ ಹೇಳ್ತಾನೆ, ಅದು ಏನು ಬೇಡಪ್ಪ ಕರ್ಕೊಂಡು ಹೋಗ. ಯಾಕಂದ್ರೆ ಮೊದಲಿಂದ ಮಾಲತಿ ತಾಯಿ ಅಂತೂ ನಮ್ಮ ತಾಯಿ, ನಮ್ಮ ತಾಯಿ ಸಮಾನನೇ, ತಾಯಿನೇ. ಅಷ್ಟು ಮೊದಲಿಂದ ನಂದಾಗ ತರುಣಗ ನನಗೆಲ್ಲರಿಗೂ ಅಷ್ಟೇ ಪ್ರೀತಿ ಕೊಡ್ತಾ ಬಂದರೆ, ತಮ್ಮ ಬಂದು ಕರ್ಕೊಂಡು ಹೋಗ್ತಂದು ಬ್ಯಾಡ್ ಅನ್ನಲಿಲ್ಲ. ನಿಜಕ್ಕೂ ಭಾಳ ಖುಷಿ ಆಯಿತು. ವಿಜಯಣ್ಣ, ನಾನು ಡೈಲಾಗ್ನು ರೆಡಿ ಮಾಡಿಟ್ಟಿದ್ದೆ. ಟೆಂತು ರಿಸಲ್ಟ್ ಬರ್ತಿತ್ತು, ನನ್ನ ಹೆಂಡತಿ ರೀ ರೀ ಅಂತ ಅಂದ್ರೆ ಅವಳಿಗೆ ಏನಂದ್ರೆ ಅಯ್ಯೋ ಫೇಲ್ ಆಗ್ತಾನಂತ ಫುಲ್ ಕಾನ್ಫಿಡೆನ್ಸು. ನಾನು ಒಂದು ಡೈಲಾಗ್ ರೆಡಿ ಮಾಡಿದೆ, ಫೇಲ್ ಆದ್ರೆ ಚಿಂತೆ ಮಾಡಲಿ, ನಿಮ್ಮ ಅಪ್ಪನೂ ಫೇಲ್ ಆಗಿದ್ದ. ಜೀವನದಾಗ ಪಾಸ್ ಆಗಮ್ಮ ಚಿಂತೆ ಮಾಡಬೇಡ ಅಂತ ಹೇಳ್ಬೇಕಂತ ರೆಡಿ ಆಗಿದ್ದೆ. ಒಂದೂವರೆಗೆ ಫೋನ್ ಮಾಡಿದೆ, ರೀ ಅಂದ್ರೆ ಮಗ ಪಾಸ್ ಆದನ್ರಿ. ನಾನು ಚಲೋ ಬಿಲ್ಡಪ್ ಕೊಟ್ಟೆ, ನನಗೆ ಗೊತ್ತಿತ್ತು. ಯಾಕಂದ್ರೆ ನೈಟ್ ಎಲ್ಲ ಶೂಟಿಂಗ್ ಮಾಡೋದು, ಬೆಳಗ್ಗೆ ಎಕ್ಸಾಮ್ ಬರೆಯೋದು, ಅದು ಸಿ ಬಿ ಎಸ್ ಸಿ ಕಷ್ಟ ಇತ್ತು, ಆದರೆ ಟೆಂತ್ ಪಾಸ್ ಆದ ಅಂತಂದು ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಶೂಟಿಂಗ್ ಹೋದಾಗ ನನ್ನ ಹೆಂಡತಿ ಅಳಕತ್ತಿದ್ರು, ಪ್ರಜು ಬಿಟ್ಟೇ ಇಲ್ಲ, ರೀ ರೀ ಅಂತ. ನಾನೇ ನಿನ್ನ ಕಾಟ ಸಾಕಾಯ್ತು, ಹೋಗ್ತಾನೆ ಹೋಗಿ ಬಂದ್ಬಿಡು ಅಂತ. ಶೂಟಿಂಗ್ ಹೋದಳು, ಹೋದ್ಮೇಲೆ ನನಗೆ ಶರಣ್ ಸರ್ ಫೋನ್ ಹಚ್ಚಿದ್ರು, ರೀ ಮಗ ದೊಡ್ಡವಾಗ್ಯಾನ ಅಂತ. ನಿನಗೆ ಗೊತ್ತಿಲ್ಲ ಅಂತ. ಬೆಳಿಗ್ಗೆ ಅಮ್ಮ 8 ಗಂಟೆ ಟಿಫಿನ್ ಮಾಡಿಬಿಡು, ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದ. ಮಧ್ಯಾಹ್ನ ಊಟ, ರಾತ್ರಿ ಊಟ ಕಳಿಸ್ದಂತ ಕರೆಕ್ಟ್ ಟೈಮಿಗೆ ಊಟನೂ ಕಳಿಸೋ ಅಂತ. ಅವಾಗ ಹೇಳಿದ್ರು, ಇಲ್ಲ ರೀ ಮಗ ದೊಡ್ಡವಾಗ, ನನಗೆ ಗೊತ್ತ ನಿನಗೆ ಗೊತ್ತಿಲ್ವಾ ಅಂತ. ಯಾಕೆ ಭಾಳ ಖುಷಿ ಆಯಿತು ನಿಜಕ್ಕೂ. ಅವ್ರ ಫ್ರೆಂಡ್ಸ್ ಟೀಮ್ ಸೂಪರ್ ಟೀಮ್. ನಾನು ಎಲ್ಲೂ ಅನ್ಕೊಂಡಿದ್ದೆ ಈಗ ಮಕ್ಕಳದೊಂದು ಖೋಖೋ ಆಡಿಸಿದ್ರೆ ಅವ್ರ ಅಪ್ಪದವ್ರದ್ದು ಒಂದು ಮ್ಯಾಚ್ ಇಡ್ತಿರೇನೋ ಅಂತ ತಿಳಿದಿದ್ದೆ. ಅಷ್ಟೊಂದು ಎಷ್ಟು ಆ ಟ್ರೈನಿಂಗ್. ಫಸ್ಟ್ ಟೈಮ್ ನಂಗೆ ನೆನಪಿದೆ, ಅವ್ರಿಗೆ ಫಸ್ಟ್ ಕುಂದ್ರಬೇಕಾಗಿ ಖೋಖೋ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲರೂ ಖೋಖೋ ಆಡಿದ್ದೀವಿ. ಯಾರ್ಯಾರು ಕನ್ನಡ ಮೀಡಿಯಂ ಶಾಲೆಗೆ ಓದಿವಿ ಎಲ್ಲರೂ ಖೋಖೋ ಆಡಿದ್ದೀವಿ. ಇವನಿಗೆ ಕುಂದ್ರಕ್ಕೆ ಬರ್ತಿದ್ದಿಲ್ಲ ಖೋಖೋ, ಹೆಂಗೆ ಕುಂದ್ರ. ಇವ್ರು ಚಿಕ್ಕಪ್ಪ ಅನ್ರಿ, ಅವ ಭಾಳ ಸತಾಸ ಅವನಿಗೆ, ಇಲ್ಲ ಈ ಥರ ಕುಂದ್ರು ಈ ಥರ ಅಂತಂದು. ಆಮೇಲೆ ನಾನು ನೋಡಿದೆ ಡಿಸ್ಟಿಕ್ ಲೆವೆಲ್ ಪ್ಲೇಯರ್ ಆದಂಗೆ ಆಗಿಬಿಟ್ಟಾರೆ ಎಲ್ಲರೂ, ಎಷ್ಟು ಚಂದ ಆಡ್ತಾರೆ. ಬಟ್ ಜಡೇಶ್ ಸರ್ ಅವರು ಇನ್ನೊಂದು ಎಲ್ಲ ಮಕ್ಕಳು ರಿಕ್ವೆಸ್ಟ್ ಅದ. ಹಾಂ, ಏನು ತರುಣ್ ತಮ್ಮ ಅವ್ರದ್ದೇನು ರಿಕ್ವೆಸ್ಟ್ ಅದ, ಒಂದು ಬರೇ ಒಂದೇ ವರ್ಷ ಟ್ರೈನಿಂಗ್ ಆಗ್ಯದ, ನಮ್ಗೆ ಇನ್ನೊಂದು ವರ್ಷ ಟ್ರೈನಿಂಗ್ ಬೇಕಂತ. ಅಲ್ಲಿಂದ ನೋಡ್ರಿ ನಿಮ್ಮ ಲಕ್ ಎಷ್ಟದ, ನಮ್ಮ ತರುಣು ಅಷ್ಟೇ ಲಕ್ಕಿ ಸ್ಟಾರ. ಪ್ರೋ ಕಬಡ್ಡಿ ನೋಡಿದ್ವಿ ಈ ಟಿ ವಿಗೆ, ಪ್ರೋ ಖೋಖೋನು ಸ್ಟಾರ್ಟ್ ಆಗಿಬಿಟ್ಟದ. ನೀ ಎಲ್ಲ ಅನ್ಲಿಮಿಟ್ ಇದೆ, ಯಾಕಂದ್ರೆ ನಿನಗೆಲ್ಲ ಹುಡ್ಕೊಂಡೇ ಬರ್ತದೆ. ನಿನ್ನ ಪಿಕ್ಚರ್ ಪ್ರಮೋಷನ್ ಆಲ್ರೆಡಿ ನ್ಯಾಷನಲ್ ಸ್ಪೋರ್ಟ್ಸ್ ಚಾನಲ್ನಲ್ಲೇ ಹಾಕತ್ತದ. ಅದಕ್ಕೆ ನಿಜಕ್ಕೂ ಭಾಳ ಅದ್ಭುತವಾಗಿ ಎಲ್ಲ ಹುಡುಗರನ್ನ ತೊಗೊಂಡು ಭೇದ ಭಾವ ಬಿಟ್ಟು ಎಲ್ಲರೂ ಒಂದು ಅನ್ನೋದು ಕಲಿಸ್ಕೊಟ್ಟಿದೆ. ನಮಗೆಲ್ಲರಿಗೂ ಪ್ರೇಮ ಅವ್ರಿಗಾಗಲಿ, ನಮಗಾಗಲಿ, ರವಿ ಅವ್ರಿಗಾಗಲಿ, ತಂದೆ ತಾಯಿ ಅಲ್ಲಿಲ್ಲ, ಆ್ಯಕ್ಚುಲಿ ಅಲ್ಲಿ ತಂದೆ ತಾಯಿ ಇದ್ದರು. ಜಡೇಶು ಶರಣವರು ತಂದೆ ತಾಯಿ ಥರನೇ ಮಕ್ಕಳನ್ನ ನೋಡ್ಕೊಂಡು ಭಾಳ ನಮ್ಮ ಮಕ್ಕಳಿಗೆ ಜಗತ್ತಂದ್ರೆ ಏನಂತ ತೋರಿಸ್ಕೊಟ್ರಿ, ಜೀವನ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಟ್ರಿ. ನನಗೆ ಖುಷಿ ಆಗ್ತದೆ, ಒಬ್ಬ MLA ಒಬ್ಬ ಎಕ್ಸ್ ಮಿನಿಸ್ಟರ್ ಅನ್ನೋಕ್ಕಿಂತ ಹೆಚ್ಚಾಗಿ ಮಣಿಕಂಠನ್ ತಂದೆ ನಿಮ್ಮ ಅಣ್ಣಂತ ಖುಷಿ ಆಗ್ತದೆ. ಇವತ್ತು ಇಲ್ಲಿ ಒಂದು ನಾನು ತರುಣನ ಅಣ್ಣನಾಗಿ ಬಂದಿದ್ದೇನೆ, ಮಣಿಕಂಠನ ಅಪ್ಪಾಗಿ ಬಂದಿದ್ದೇನೆ, ಅಷ್ಟೇ ಖುಷಿ ಆಗ್ತದೆ. ತಮ್ಮೆಲ್ಲರಿಗೂ ಇಷ್ಟೊಂದು ಮಕ್ಕಳಿಗೆ ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ಕೊಟ್ಟು ಹೃದಯಪೂರ್ವಕ ನಿಮಗೆ, ಶರಣ್ ಅವರಿಗೆ, ಜಡೇಶ್ವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸೋ ಸ್ವೀಟ್ ಸರ್, ಥ್ಯಾಂಕ್ ಯು. ಮೇಡಮ್, ನನ್ನ ಹೆಂಡತಿನ ಮಾತಾಡಲೇಬೇಕು. ಹೌದೌದು, ಮೇಡಮ್ ನೀವು ಮಾತಾಡಿಲ್ಲ ಅಂದ್ರೆ ಆಮೇಲೆ ಹೇಳ್ತಾರೆ ನಂಗೆ ಗೊತ್ತಿತ್ತು ಅವ್ರು ಮಾತಾಡಲ್ಲ ಅಂತ ಅಂತ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು, ತರುಣ್ ಸರ್ ಅವರಿಗೆ, ಜಡೇಶ್ ಸರ್ ಅವರಿಗೆ, ಶರಣ್ ಸರ್ ಅವರಿಗೆ. ಟ್ರೈಲರ್ ಚೆನ್ನಾಗಿ ಮೂಡಿ ಬಂದಿದೆ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಎಲ್ಲರಿಗೂ ಹೇಳ್ತೇನೆ.
ಆಕ್ಚುಲಿ ಇನ್ನೊಂದು ಹೇಳೋದು ಮರ್ತೆ, ನಮ್ಮ ಗುರುಗಳು ಅಲ್ಲಿ ಕುಂತಿದ್ದಾರೆ. ದ್ವಾರಕೇಶ್ವರ ನಿಮಗಷ್ಟೇ ಗುರುಗಳಲ್ಲ, ನಮಗೂ ಗುರುಗಳು. 2004 ನಾನು ಕನ್ನಡ ನಾಡು ಟಿಕೆಟ್ ಬಿ ಫಾರ್ಮ್ ಕೊಟ್ಟವ್ರೆ ಅವರು ನಮ್ಮ ಗುರುಗಳು ಕುಂತಾರೆ ಅವ್ರಿಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.